ಎಲ್ರಿಗೂ ನಮಸ್ಕಾರ. ನೀವು ಹೋದ ವಿಡಿಯೋದಲ್ಲಿ ನಾನು ಫ್ರಂಟು ಒಂದು ಸಿಂಪಲ್ ಡಿಸೈನ್ ಮಾಡೋದನ್ನು ತೋರಿಸಿದ್ದೆ ಬೊಟ್ನೆಕ್ಕಿಗೆ, ಬ್ಯಾಕಲ್ಲೂ ಕೂಡ ತೋರಿಸಿ ಅಂತ ಕೇಳಿದ್ರ ಓಕೆ ತೋರಿಸ್ತಾ ಇದ್ದೀನಿ. ಬ್ಯಾಕಲ್ಲಿ ನಾನು ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾ ಇದ್ದೀನಿ, ಆದರೆ ನೆಕ್ಕಿಗೆ ಯಾವುದೇ ಕೊಡ್ತಿಲ್ಲ. ಡಿಸೈನ್ ಏನು ಮಾಡ್ತೀನಿ ಅದಕ್ಕೆ ಮಾತ್ರ ಇದನ್ನು ಬಳಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಡಿಸೈನ್ಗೆ ಅಂತ ತೆಗೆದುಕೊಂಡಿರೋದು 4 ವರೆ ತೊಗೊತೀನಿ, ಯಾಕಂದರೆ ಇದರೊಳಗೆ 4 ಇಂಚ್ ಅಷ್ಟೇ ಕೌಂಟ್ ಆಗೋದು. 1/2 ಇಂಚು ನಮ್ಮದು ಕಟ್ ಮಾಡಿದಾಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗೋದ್ರಿಂದ ಮಾರ್ಜಿನ್ಗೆ ಅಂತ ಹೋಗೋದ್ರಿಂದ 4 ವರೆಗೆ ಮಾರ್ಕಿಂಗನ್ನು ಹಾಕ್ತಾ ಇದ್ದೀನಿ. ಮತ್ತು ಡೌನಿಂಗ್ ಬಂದು ತುಂಬ ಡೀಪು ಆ ಥರ ಎಲ್ಲ ಇಡಲ್ಲ ಫ್ರೆಂಡ್ಸ್, 5 ಇಂಚ್ ಮಾತ್ರನೇ ಇಡ್ತೀನಿ. ತುಂಬ ಎಲ್ಲ ಮಾಡ್ತಾ ಇಲ್ಲ, ತುಂಬ ಡೀಪ್ ಆ ಥರ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಕರೆಕ್ಟಾಗಿ ನಾನು ಇದು ಮಾಡಿದ್ದೀನೋ ಅಷ್ಟನ್ನು ಲೈನ್ಸನ್ನು ಹೇಳ್ಕೊಳ್ಳೋಣ. ಅದನ್ನು ನೀಟಾಗಿ ಬಾಕ್ಸನ್ನು ಮಾಡ್ಕೊತೀನಿ, ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಏನಿದೆಯೋ ಮತ್ತೆ ಇನ್ನೊಂದು ಹೇಳಬೇಕು ಸರ್ ಫ್ರೆಂಡ್ಸ್, ಇಲ್ಲೂ ಕೂಡ 1/2 ಇಂಚು ನಾನು ಬಿಟ್ಕೊಬೇಕು, ಮೇಲೂ ಬಿಟ್ಕೊಬೇಕು ಮತ್ತು ಕೆಳಗಡೆನೂ ಬಿಟ್ಕೊಬೇಕು. ಹಂಗಾಗಿ ಇಲ್ಲಿಂದ ಕೌಂಟ್ ಮಾಡ್ಕೊತೀನಿ, ಇಲ್ಲಿಂದ 5 ಇಂಚಸ್ಗೆ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ 1/2 ಇಂಚು ಇದಕ್ಕೋಸ್ಕರ ಮೇಲೂ 1 ಇಂಚ್ ಬಿಟ್ಕೊಳ್ಳಿ. ಕ್ಯಾನ್ವಾಸನ್ನು ಮೇಲೂ ಕೂಡ ಬಿಟ್ಕೊಬೇಕು ಇದಕ್ಕೆ ಡಿಸೈನ್ಗೆ, ಕೆಳಗೂ ಕೂಡ ಮಾರ್ಜಿನ್ಗೋಸ್ಕರ, ಇದು ಮಾರ್ಜಿನ್ಗೋಸ್ಕರ ಇಲ್ಲೂ 1 ಇಂಚ್ ಬಿಟ್ಕೊಳ್ಳಿ ಈ ಡಿಸೈನಿಗೆ ಮಾತ್ರನೇ. ನೋಡಿ ಇಲ್ಲಿಂದ ನಾನು ಏನು ತೊಗೊತಾ ಇದ್ದೀನೋ ಇಲ್ಲಿಂದ ನೋಡಿ, ಈ ಥರ ಸುಮ್ಮನೆ ಏನೂ ಇಲ್ಲ, ಒಂದು ಇದ್ರ ಥರ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ಕೊಟ್ಟಿದ್ದೀನಿ, ಈ ಥರ ಬರುತ್ತೆ ಡಿಸೈನ್ಸು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೇಲೂ ಕೂಡ ನಾವು 1/2 ಇಂಚ್ ಏನು ಇದಕ್ಕೆ ತೊಗೊತೀವಿ ಅದಕ್ಕೋಸ್ಕರ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಮತ್ತು ಇಲ್ಲಿ ಇಷ್ಟು ಮಾತ್ರನೇ ಕಟ್ ಮಾಡಬೇಕು, ಇದಂಗೆ ಫುಲ್ಲು ಇರಬೇಕಾಗತ್ತೆ. ಒಳಗಡೆ ಮಾತ್ರನೇ ನೀವು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡಿ. ಇದು ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನ್ಸ್. ಅಂದರೆ ಇಲ್ಲಿ ನಾವು ಇಲ್ಲೂ ಕೂಡ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ನಾನು ಇಲ್ಲಿ 4 ವರೆಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಅದು ಪೇಸ್ಟಿಂಗನ್ನು ಮಾಡ್ಕೊಬೇಕು. ಅದಕ್ಕೂ ಮುಂಚೆ ನಾನಿಲ್ಲಿ ನೆಕ್ಕನ್ನು ಯಾವುದೇ ಕಟ್ಟಿಂಗ್ ಮಾಡೋಕ್ಕೆ ಹೋಗಲ್ಲ, ಡೌನಿಂಗ್ ಮಾತ್ರನೇ ನಾವೇನು ಮಾಡಬೇಕಾಗುತ್ತೆ. ಡೌನಿಂಗ್ ನಾನಿಲ್ಲಿ 3 ಇಂಚಸ್ ಅಥವಾ 3 ಇಂಚಸ್ಸೇ ತೊಗೊತೀನಿ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ನಾವು ಮತ್ತೆ ಗ್ಯಾಪನ್ನು ಕೊಡಬೇಕು. ನಾನಿಲ್ಲಿ ಮತ್ತೆ 3 ಇಂಚಸ್ಸು ಗ್ಯಾಪನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಬಂದು ನಾನು ನೆಕ್ ಬಂದು 4 ಇಂಚಸ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್, 4 ಇಂಚಸ್ ಅಥವಾ 4.5 ತೊಗೊತೀನಿ, ಯಾಕಂದರೆ ಇದು ತುಂಬಾ ಫ್ರಂಟನ್ನು ನೋಡೋಣ ಫಸ್ಟು ಎಷ್ಟು ಇಂಚ್ ಇದೆ ಅಂತ ನೋಡಿಬಿಟ್ಟು ಆಮೇಲೆ ಮಾಡೋಣ ಕಟ್ಟಿಂಗ್. ಓಕೆ, 4 ಇಂಚಸ್ ಐತೆ. ಯಾಕಂತಂದರೆ ಜಾಸ್ತಿ ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲಿ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ. ಇಷ್ಟು ಮಾಡ್ತೀನಿ. ಇದಕ್ಕೆ ಮತ್ತೆ ನಾನು ಎಮಿಂಗ್ ಮಾಡೋಣ. ಈ ಥರ ಈಗ ಇದು ನೆಕ್ ಕಟ್ಟಿಂಗ್ ಆಯಿತು. ಮತ್ತು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನೋ ಇಲ್ಲಿಗೆ ನಾನೇನು ಮಾಡ್ತೀನಿ, ಇದನ್ನು ಪೇಸ್ಟಿಂಗ್ ಮಾಡ್ಕೊತೀನಿ. ಪೇಸ್ಟಿಂಗ್ ಬೇಕಾದರೂ ಮಾಡ್ಕೊಬೋದು, ಇಲ್ಲ ನೀವು ನಾರ್ಮಲ್ ಬೇಕಾದರೂ ಮಾಡ್ಕೊಬೋದು. ನೋಡಿ ಈ ಥರ ಪೇಸ್ಟಿಂಗ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಡಿಫ್ರೆಂಡ್ಸ್, ಇದು ನಾನು ಪೇಸ್ಟಿಂಗನ್ನು ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಏನು ಕಟ್ಟಿಂಗ್ ಮಾಡ್ಕೊಂಡು ಅದನ್ನು. ಇದನ್ನು ಈಗೇನು ಮಾಡಬೇಕಾಗತ್ತೆ, ನೀವು ಈ ಥರ ಹಿಂಗೆ ಇಟ್ಕೊಂಡು ಫಸ್ಟು ಮೈನ್ ಫ್ಯಾಬ್ರಿಕ್ಕನ್ನು ನೀಟಾಗಿ ಇಟ್ಕೊಳ್ಳಿ ಸೀದಾ. ಅದ್ರ ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನು, ನಾನಿಲ್ಲಿ ಯಾವುದೇ ನೆಕ್ಕನ್ನು ಕಟ್ಟಿಂಗ್ ಮಾಡಿಲ್ಲ, ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ನೀವು ಬೇಕು ಅಂದರೆ ನಾವೇನು ಮಾಡ್ಬೋದು, ಗುಡ್ಪಿನ್ಗಳನ್ನು ಹಾಕ್ಕೊಳ್ಳಿ ನೀಟಾಗಿ. ಫಸ್ಟು ನಾವು ಇದನ್ನು ಏನು ಈ ಪೋರ್ಷನ್ ಇದೆಯೋ ಇದನ್ನು ಡಿಸೈನ್ದು ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು, ಆಮೇಲೆ ನಾವು ನೆಕ್ಕನ್ನು ಸ್ಟಿಚ್ ಮಾಡಬೇಕಾಗತ್ತೆ.
ನೋಡಿದ್ರವ ಫ್ರೆಂಡ್ಸ್, ಬ್ಯಾಕಲ್ಲಿ ಸಿಂಪಲ್ ಡಿಸೈನ್ ಫುಲ್ ಬ್ಲೌಸ್ ಸ್ಟಿಚಿಂಗ್ಗೆ ತೋರಿಸಿದ್ದೀನಿ ಯಾವ ರೀತಿ ಅಂತ. ನೆಟ್ ಬ್ಲೌಸ್ ಬಂದಾಗ ಸ್ಲೀವಲ್ಲಿ ಆದಷ್ಟು ಒಂದೇ ಒಂದು ಸ್ಟಿಚ್ ಹಾಕೋದಕ್ಕೆ ಪ್ರಯತ್ನ ಮಾಡಿ, ಎರಡು ಸ್ಟಿಚ್ ಬೇಡ. ಯಾಕಂದರೆ ಎರಡು ಸ್ಟಿಚ್ ಹಾಕಿದ್ರೆ ಇದಾಗೋ ಚಾನ್ಸಸ್ ಇರುತ್ತೆ, ನೆಟ್ಟು ಸ್ವಲ್ಪ ಸ್ಮೂತ್ ಇರುತ್ತಲ್ಲ ಹಂಗೆ. ಮತ್ತು ಜಾಸ್ತಿ ಜಾಗನೂ ಜಾಸ್ತಿ ಬಟ್ಟೆ ಬಿಡೋದನ್ನು ಅವಾಯ್ಡ್ ಮಾಡಿ, ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಿದೆ. ಮತ್ತು ಇಲ್ಲಿ ಪಟ್ಟಿ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು, ಇದು ಬೋಟ್ ನೆಕ್ಕು, ಇದು ಫ್ರಂಟು, ಇದು ಬ್ಯಾಕು. ಬ್ಯಾಕಲ್ಲೂ ಕೂಡ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಇನ್ನೊಂದು ತೋಳು ಕೂಡಿಸಿದ್ರೆ ಸೇಮ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬ್ಲೌಸ್ ಅನ್ನೋದು ಬಂತು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಶೋಲ್ಡರ್ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಯಾವ ರೀತಿ ಕರೆಕ್ಟಾಗಿ ತೊಗೊಳ್ಬೇಕು ನಾವು ಕೊಟ್ಟಿರೋ ಅಳತೆಗೆ, ಮತ್ತು ನೆಟ್ಟು ಸ್ಲೀವ್ ಅಟ್ಯಾಚ್ ಮಾಡೋದು ಕೂಡ ತೋರಿಸಿದ್ದೀನಿ. ಇಲ್ಲಿ ಶೋಲ್ಡರ್ ತುಂಬಾ ಚಿಕ್ಕದಿರೋದ್ರಿಂದ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ನಾನು 3 ಇಂಚ್ ಗ್ಯಾಪನ್ನು ಬಿಟ್ಟಿದ್ದೀನಿ, 2.5 ಇಂಚ್ ಐತೆ ಈಗ ರೆಡಿ ಬಂದು. ಮತ್ತು ಇಲ್ಲಿ ಸ್ವಲ್ಪನೇ ಡೀಪ್ ಕೊಡೋರಿಗೆ ಈ ರೀತಿ ಆರಾಮಾಗಿ ನೀವು ಮಾಡ್ಕೊಬೋದು. ಬ್ಯಾಕಲ್ಲಿ ಕೂಡ ಉಕ್ಸನ್ನು ಕೊಟ್ಟಿದ್ದೀನಿ. ನೀವು ನಾರ್ಮಲ್ ಬ್ಲೌಸ್ಗೂ ಕೂಡ ಸೇಮ್ ಬ್ಯಾಕ್ ಉಕ್ಸ್ ಇರುತ್ತೆ, ಈ ಥರನೇ ಕೊಟ್ಟು ನೀವು ಬೇಕಾದರೆ ರೌಂಡ್ ಕೊಟ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಮರಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮಗೇನು ಗೊತ್ತಾಯ್ತಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.